ನಾಲ್ಕ ಮುಂಚಿತವಾಗಿ ನಮ್ಮ ದೇಶದಲ್ಲಿ ಅನೇಕವಾಗಿರ್ತಕ್ಕಂಥ ಸಾಂಪ್ರದಾಯಿಕ ಕಾಯ್ದೆಗಳನ್ನು ನಾವು ಕಾಣ್ತಾ ಇರ್ಬೋದು ಒಂದು ಮುಸ್ಲಿಂ ಕಾಯ್ದೆ ಮತ್ತು ಹಿಂದೂ ಕಾಯ್ದೆ ಹಿಂದೂ ಕಾಯ್ದೆ ಹಿಂದೂ ಅಂತ ಹೇಳ್ಬಿಟ್ಟು ಮತ್ತು ಕ್ರಿಶ್ಚಿಯನ್ ಕಾಯ್ದೆ ಧರ್ಮಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ಕಾಯ್ದೆಗಳನ್ನು ನಮ್ಮ ದೇಶದಲ್ಲಿ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ವಿ ಇವತ್ತಿಗೂ ಧಾರ್ಮಿಕ ಅದಕ್ಕೆ ಧಕ್ಕೆ ಬರ್ದಿರ್ತಕ್ಕಂಥ ರೀತಿಯಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಂತ ಏನು ಕರಿತೀವಿ ಆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟನ್ನು ಒಂದು ಪ್ರವರ್ಧಮಾನಕ್ಕೆ ತಂದಿದ್ರೆ ಕೇಂದ್ರ ಸರ್ಕಾರ ಸೊ ಇಂತಹ ಸಂದರ್ಭದಲ್ಲಿ ಏನು ಆ ಧಾರ್ಮಿಕ ಕಾನೂನುಗಳನ್ನು ಬಿಟ್ಟು ಆ ಎಲ್ಲೆಯನ್ನು ಮೀರಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನು ರಚನೆ ಮಾಡ್ತಕ್ಕಂಥದ್ದು ಅದು ಸುಲಭದ ಮಾತಾಗಿರಲಿಲ್ಲ ಅವತ್ತನ ದಿವಸಕ್ಕೆ ಯಾಕಂದರೆ ಸಾಂಪ್ರದಾಯಬದ್ಧವಾಗಿ ಉಳ್ಕೊಂಡಿರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ವಿರುದ್ಧವಾಗಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ ಅನ್ನೋತಕ್ಕಂಥ ಭಾವನೆ ಕೆಲವು ಧಾರ್ಮಿಕ ಮುಖಂಡರಿಗೆ ಬಂದಿದ್ದಂದು ಬಂದಿತ್ತು ಅವತ್ತಿನ ದಿವಸ ಸೊ ಅದನ್ನು ಕನ್ವಿನ್ಸ್ ಮಾಡಿ ಇಲ್ಲ ಅದು ಕಾನೂನೇ ಬೇರೆ ಒಂದು ಸಮಾನವನ್ನು ಸಮಾನತೆಯನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಕಾನೂನು ತರಲೇಬೇಕಾಗತ್ತೆ ಅಂತಕ್ಕಂಥ ಒಂದು ಮನ್ನಣೆಯನ್ನು ವಿಷಯವನ್ನು ಮನ್ನಣೆ ಮಾಡ್ತಾ ಈ ಕಾನೂನು ಯಾಕಂದರೆ ಅತಿ ಮುಖ್ಯವಾಗಿ ಅವತ್ತಿನ ದಿವಸ ಜ ಜಾತೀಯತೆ ಜಾಸ್ತಿ ಇರ್ತಾ ಇತ್ತು ಮತ್ತು ಬಾಲ್ಯ ವಿವಾಹಗಳು ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಇರ್ತಾ ಇತ್ತು ಮತ್ತು ಅವ್ರಿಗೆ ಕೌಟುಂಬಿಕವಾಗಿ ರಕ್ಷಣೆ ಹೆಣ್ಣು ಇರ್ತಾ ಇರಲಿಲ್ಲ ಸೊ ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಕಾನೂನನ್ನು ತಂದರು ಈ ಕಾನೂನನ್ನು ತಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಗ್ಗೂ ಸಹ ಕನಿಷ್ಠ ಪಕ್ಷ ಹದಿನಾಲ್ಕು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಹುಡುಗನಿಗೆ ಕನಿಷ್ಠ ಪಕ್ಷ ಇಪ್ಪತ್ತೊಂದು ವರ್ಷ ವಯಸ್ಸಾಗಿರಬೇಕು ಸೊ ಆ ನಿಟ್ಟಿನಲ್ಲಿ ಆ ಮನಸ್ಸನ್ನ ಅವರ ವಯಸ್ಸಿನ ಒಂದು ಆಧಾರವನ್ನು ಇಟ್ಕೊಂಡು ಆ ಒಂದು ಕಾನೂನನ್ನು ಅವತ್ತಿನ ದಿವಸ ಅನುಷ್ಠಾನಕ್ಕೆ ತಂದರು ಕಾನೂನಲ್ಲಿ ಅನುಷ್ಠಾನಕ್ಕೆ ತರುವಂಥ ಸಂದರ್ಭದಲ್ಲಿ ಸುಮಾರು ಎಂಟು ಅಧ್ಯಾಯಗಳನ್ನು ಈ ಕಾನೂನಲ್ಲಿ ಅಳವಡಿಸಿದರು ಸುಮಾರು ಐವತ್ತೇಳು ಸೆಕ್ಷನ್ಸ್ಗಳನ್ನು ಕಲಾಮ್ಗಳನ್ನು ಈ ಕಾನೂನಲ್ಲಿ ಅಳವಡಿಕೆ ಮಾಡಿದರು ಈ ಕಾನೂನಲ್ಲಿ ಅಳವಡಿಕೆ ಮಾಡಿರ್ತಕ್ಕಂಥ ಐವತ್ತೇಳು ಸೆಕ್ಷನ್ನು ಸಹ ಕ್ರಮಬದ್ಧವಾಗಿ ಮದುವೆಯ ಪ್ರಾರಂಭದಿಂದ ಮದುವೆ ರಿಜಿಸ್ಟ್ರೇಷನ್ ಮಾಡೋದ್ರಿಂದ ಹಿಡಿದು ಮದುವೆ ಬೆಳಿ ಅವರ ಜೀವನ ಪೂರ್ತ ಹೆಂಗೆ ರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವ ಮಟ್ಟದವ್ರಿಗೂ ಜೊತೆಗೆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಆ ಮದುವೆಯನ್ನು ಹೆಂಗೆ ಬ್ರೇಕ್ ಮಾಡ್ಕೊಳ್ಬೇಕು ಅನ್ನೋತಕ್ಕಂಥ ರೀತಿಯಲ್ಲೂ ಸಹ ಭಾಳ ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಕಾನೂನನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಈ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ತೊಂದಿಸಿ ಕೇಂದ್ರ ಸರ್ಕಾರ ಜಾರಿಗೆ ಮಾಡ್ತೀವಿ ನೋಡಿ ಇದರಲ್ಲಿ ಗಮನ ಹರಿಸಬೇಕಾಗಿರ್ತಕ್ಕಂಥ ಅಧ್ಯಾಯಗಳು ತನ್ನದೇ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಇವತ್ತಿನ ದಿವಸ ಸಮಾಜಕ್ಕೆ ಕೊಟ್ಟಿದ್ದಾರೆ ಅಂದರೆ ಸಮಾಜದ ಹೆಣ್ಣು ಮಕ್ಕಳಿಗೆ ಎಸ್ಪೆಷಲಿ ಹೆಣ್ಣುಮಕ್ಕಳು ರಕ್ಷಣೆಗೆ ಕೊಟ್ಟಿದ್ದಾರೆ ಅಂದರೆ ತಪ್ಪಾಗ್ಲೋರು ನೋಡಿ ಮೊದಲನೇ ಅಧ್ಯಾಯದಲ್ಲಿ ನಾವು ಗಮನ ಹರಿಸ್ಬೋದು ಆ ಕಾನೂನನ್ನು ಪರಿಮಿತಿಗಳನ್ನು ಆ ಪೀಠಿಕೆಯನ್ನು ವಿವರಣೆ ಕೊಡ್ತಕ್ಕಂಥದ್ದು ಕೊಟ್ಟಿದ್ದಾರೆ ಎರಡನೇ ಅಧ್ಯಾಯದಲ್ಲಿ ಒಂದು ಸೊಲಮನೈಜೇಷನ್ ಆಫ್ ಮ್ಯಾರೇಜ್ ಒಂದು ಮದುವೆಯನ್ನು ಇವತ್ತಿನ ದಿವಸ ನೀವು ದೇವಸ್ಥಾನದಲ್ಲಿ ಹೋಗಿ ಮಾಡ್ತೀರಿ ಮನೆ ಮುಂದೆ ಮಾಡ್ತೀರಿ ಒಂದು ಚೌಲ್ಟ್ರಿಯಲ್ಲಿ ಮಾಡ್ತೀರಿ ಅಥವಾ ಇನ್ಯಾವುದು ದೊಡ್ಡ ಬೃಹತ್ಕಾರವಾಗಿ ಕೆಲವು ದುಡ್ಡು ಇದ್ದಕ್ಕಂಥದ್ದು ಜಯಲಲಿತಾ ಅಂತವ್ರನ್ನು ಕೆಲವು ಅನೇಕ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಮದುವೆಗಳನ್ನು ನಾವು ಕಾಣ್ತಾ ಇದ್ರು ಆದರೆ ಬಹಳ ಸಿಂಪಲ್ಲಾಗಿ ಈ ಕಾನೂನಲ್ಲಿ ಕಾನೂನನ್ನು ಮಾನ್ಯತೆಯನ್ನು ಮದುವೆಯ ಮಾನ್ಯತೆಯನ್ನು ಪಡೆಯುವಂಥ ನಿಟ್ಟಿನಲ್ಲಿ ಬಹಳ ಸಿಂಪಲ್ಲಾಗಿ ಒಂದು ಗಂಡ ಹೆಂಡತಿ ಆಗೋಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಒಂದು ಮಾತನ್ನು ಇವತ್ತಿನ ಸಹ ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ನಮ್ಮ ರಾಜಕಾರಣಿಗಳು ಕಂಡುಕೊಂಡಿದ್ರು ಸೊ ಅದೊಂದು ಪರಿಪಕ್ವವಾಗಿರ್ತಕ್ಕಂಥ ಕಾನೂನನ್ನು ಇವತ್ತಿನ ದಿವಸ ಜಾರಿ ಇರ್ತದೆ ಈ ಕಾನೂನಿನಲ್ಲಿ ಒಬ್ಬ ರಿಜಿಸ್ಟ್ರರ್ ಆಫೀಸ್ ಒಂದು ಒಬ್ಬ ಆಯ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಹಕಾರದೊಂದಿಗೆ ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ರಿಜಿಸ್ಟರ್ ಅಂದರೆ ಅಥವಾ ಒಬ್ಬ ಮದುವಾದಿ ಮದುವೆ ಆಫೀಸರ್ ಮ್ಯಾರೇಜ್ ಆಫೀಸರ್ ಅಂತ ಕರೀತೀವಿ ಆ ಮ್ಯಾರೇಜ್ ಆಫೀಸರ್ ಅವರು ಸೆಕ್ಷನ್ ತ್ರೀ ಸೆಕ್ಷನ್ ಫೈವಲ್ಲಿ ಒಂದು ಮೊದಲನೇ ಎರಡನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ಕಲಾಮ್ಗಳನ್ನು ಮದುವೆಯ ಯಾವ ರೀತಿ ಪ್ರಕ್ರಿಯನ್ನು ಮುಂದುವರಿಸಬೇಕು ಅಂತಕ್ಕಂಥ ಸಂಪೂರ್ಣ ವಿವರಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ಆ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಕ್ರಮಬದ್ಧವಾಗಿರ್ತಕ್ಕಂಥ ಒಂದು ಫಾರ್ಮ್ ಏನಂತೇಳಿ ಒಂದು ನಮೂನೆ ಅಂತಂದು ಕರಿತೀವಿ ಆ ನಮೂನೆಯನ್ನು ಮದುವೆಯ ಮದುವೆ ರಿಜಿಸ್ಟ್ರೇಷನ್ ಅಲ್ಲ ಮದುವೆಯನ್ನ ಸೋನೈಸನ್ ಮಾಡಬೇಕಂದ್ರೆ ಅಂದ್ರೆ ಒಂದು ಮದುವೆ ಕ್ರಮ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಅಲ್ಲಿ ಒಂದು ಮದುವೆಯನ್ನ ಮಾಡಬೇಕಾಗಿರ್ತಕ್ಕಂಥ ಪಕ್ಷದಲ್ಲಿ ದಿನಗಳ ಮುಂಚಿತವಾಗಿ ಒಂದು ಅರ್ಜಿಯನ್ನ ಗುಜರಾಯಿಸಬೇಕಾಗ್ತದೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾರೇಜ್ ಅಧಿಕಾರಿ ಮುಂದೆ ಮದುವೆ ಅಧಿಕಾರಿ ಮುಂದೆ